ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಮಂಗಳವಾರ ಸುಪ್ರೀಂ ಕೋರ್ಟು ಪತಂಜಲಿ ಆಯುರ್ವೇದ ಕೇಂದ್ರದ ಬಾಬಾ ರಾಮದೇವ್ ಹಾಗೂ ಆಚಾರ್ಯ ಬಾಲಕೃಷ್ಣ ಅವರಿಗೆ ಚಾಟಿಯನ್ನು ಬೀಸಿದೆ, ತಪರಾಕಿ ಹಾಕಿದೆ. ಏನಂತ ಹೇಳಿದೆ ಅಂದರೆ, ನೀವು ಆಯುರ್ವೇದ ಪದಾರ್ಥಗಳ ಔಷಧಿಗಳ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದೀರಿ, ಅಷ್ಟೇ ಅಲ್ಲ ಅಲೋಪತಿ ಔಷಧಿಗಳ ಕುರಿತಾಗಿ ನೀವು ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಿ. ಇದರ ಕುರಿತಾಗಿ ನಿಮಗೆ ಬೇಷರತ್ ಕ್ಷಮೆ ಕೇಳಲಿಕ್ಕೆ ಹೇಳಿದ್ವಿ, ಆದರೆ ನೀವು ಬೇಷರತ್ ಕ್ಷಮೆ ಕೇಳುವಾಗ ಸರಿಯಾದ ಕ್ಷಮೆಯಾಗಿ ಕೇಳಿಲ್ಲ ನೀವು ಅಫಿಡವಿಟ್ನಲ್ಲಿ. ಇದು ನ್ಯಾಯಾಂಗ ನಿಂದನೆ ಹಾಗಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾದರೆ ವಿಷಯ ಏನಪ್ಪ ಅಂದರೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಾನೂನನ್ನು ಮೊದಲು ತಮಗೆ ನಾನು ಹೇಳಬೇಕು, ಅದಾದಮೇಲೆ ಪ್ರಕರಣ ಸ್ಪಷ್ಟವಾಗಿ ತಮಗೆ ಅರ್ಥ ಆಗತ್ತೆ. 1954 ಜವಾಹರಲಾಲ್ ನೆಹರು ಅವರು ಒಂದು ಕಾನೂನನ್ನು ಜಾರಿಗೆ ತರ್ತಾರೆ. ಏನಪ್ಪ ಅದರ ಹೆಸರು? ಡ್ರಗ್ ಆ್ಯಂಡ್ ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ 1954. ಡ್ರಗ್ಸ್ ಆ್ಯಂಡ್ ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ 1954. ಏನಿದು ಕಾನೂನು? ಇದು ಒಟ್ಟು ಇರುವಂಥ 54 ಕಾಯಿಲೆಗಳು, ಆ ಕಾಯಿಲೆಗಳ ಹೆಸರುಗಳನ್ನು ಹೇಳ್ತಾ ಹೋಗ್ತೀವಿ, ಒಂದಷ್ಟು ಹೆಸರು ಹೇಳ್ತೀನಿ. ಅದು ಮೂತ್ರಪಿಂಡ ಕಾಯಿಲೆ ಆಗಿರಬಹುದು, ಮಧುಮೇಹ ಆಗಿರಬಹುದು, ಅಧಿಕ ರಕ್ತದೊತ್ತಡ ಆಗಿರ್ಬೋದು, ಫ್ರಾಸ್ಟ್ರೇಟ್ ಇರಬಹುದು, ಕಿಡ್ನಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಸೊಂಟ ನೋವು, ಮಂಡಿ ನೋವು, ಅರೆದಲೆ ಶೂಲೆ, ಗ್ಲೂಕೋಮಾ, ಈ ರೀತಿಯಾದಂಥ 54 ಕಾಯಿಲೆಗಳ ಕುರಿತಾಗಿ ಪ್ರಚಾರ ಹಾಗೂ ಪ್ರಸಾರ ಮಾಡುವ ಹಾಗಿಲ್ಲ. ಇವಕ್ಕೆ ಔಷಧಿ ಇಲ್ಲದೇ ಇರುವುದರಿಂದ ಇದನ್ನು ಗುಣಪಡಿಸುತ್ತೇನೆ ಅಂತ ನೀವು ಪ್ರಚಾರ ಮಾಡೋ ಹಾಗಿಲ್ಲ. ಹಾಗೆ ಮಾಡುವ ಮೂಲಕ ನೀವು ಸ್ವಾಸ್ಥ್ಯ ಸಮಾಜದ ಹಾದಿಯನ್ನು ತಪ್ಪಿಸ್ತೀರಿ. ಯಾರು ಕಾಯಿಲೆಗೊಳಗಾಗಿರ್ತಾರೋ ಅವರನ್ನು ನೀವು ಹಾದಿ ತಪ್ಪಿಸ್ತೀರಿ ಮತ್ತು ಅವರಿಗೆ ಪ್ರತಿಕೂಲವಾದಂಥ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತೀರಿ ಅಂತ. ಅಂದರೆ ನಕಲಿ ವೈದ್ಯರ ಹಾವಳಿಯನ್ನು ತಡೆಯಲಿಕ್ಕೆ ಅಂದು ತಂದಂಥ ಕಾನೂನು ಇದು 1954, ಡ್ರಗ್ಸ್ ಆ್ಯಂಡ್ ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ 1954 ಅಂತೇಳಿ. ಅದಾಗಿ ಎಷ್ಟು ವರ್ಷ ಆಗಿದ್ದಾವೆ? 46 + 24, 70 ವರ್ಷಗಳ ನಂತರ ಈಗಲೂ ಕೂಡ ಅದೇ ಕಾನೂನು ಅನುಷ್ಠಾನದಲ್ಲಿದೆ. ಈಗಲೂ ಕೂಡ ಅದಕ್ಕೆ ತಿದ್ದುಪಡಿಯನ್ನು ತಂದಿಲ್ಲ. ಅದಾದ ಮೇಲೆ ಈ ದೇಶದ ಭಾರತೀಯ ವೈದ್ಯಕೀಯ ಪದ್ಧತಿ ಇದೆಯಲ್ಲ, ಅದು ಎಂಥ ಪುರಾತನವಾದದ್ದು ಅಂದರೆ, ಎಂಥ ಕಾಯಿಲೆಯನ್ನಾದರೂ ಗುಣಪಡಿಸಬಹುದು ಎನ್ನುವಂಥ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ಇದ್ದಾವೆ. ಈ ಮಧ್ಯೆ 2-3 ದಶಕದಿಂದ ಈಚೆಗೆ ಬಾಬಾ ರಾಮದೇವ್ ಅವರು ಬಂದ ಮೇಲೆ ಕೇವಲ ಮತ್ತು ಕೇವಲ ಯೋಗ ಧ್ಯಾನದ ಮೂಲಕ ನಿಮ್ಮ ಬಹಳಷ್ಟು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಎನ್ನುವುದನ್ನು ಜಗತ್ತಿಗೆ ಸಾರಿದಂಥ ಮಹಾನ್ ವ್ಯಕ್ತಿ, ಅದರ ಬಗ್ಗೆ ಅನುಮಾನವನ್ನು ಇಟ್ಕೋಬೇಡಿ. ಒಂದೇ ಒಂದು ಪೈಸೆ ಶುಲ್ಕವನ್ನು ಪಡೆಯಲ್ಲದೆ ಬೆಳಗಿನ ಜಾವದಲ್ಲಿ ಅಸಂಸ್ಕಾರ ಸಂಸ್ಕಾರ ಆಸ್ಥಾ ಚಾನಲ್ನಲ್ಲಿ 5 ಗಂಟೆಯಿಂದ ನಿರಂತರವಾಗಿ ಈ ದೇಶದ ಧ್ಯಾನ, ಯೋಗ, ಆಹಾರ ಪದ್ಧತಿ, ನ್ಯಾಚುರೋಪತಿ, ಆಯುರ್ವೇದ ಇದರ ಕುರಿತ ಮಾಹಿತಿ ಕೊಡ್ತಾ ಯಾವ ಈ ಅಲೋಪತಿ ಔಷಧಿಗಳಿಂದ ಜನರನ್ನು ವಿಮೋಚನೆಗೊಳಿಸುವಂಥ ಬಹಳ ದೊಡ್ಡದಾದಂಥ ಪವಿತ್ರ ಅಭಿಯಾನವನ್ನು ಮಾಡ್ತಾ ಇದ್ದಾರೋ, ಇದು ಇವತ್ತು ಫಾರ್ಮಾ ಲಾಬಿಗೆ ಕಂಟಕಪ್ರಾಯವಾಗಿ ಕಾಣಿಸ್ತಾ ಇದೆ. ಈಗ ಅವ್ರ ಮೇಲೆ ಕೇಸ್ ಹಾಕಿದ್ದಾರು, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ಇದು ಹೆಸರಿಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಆದರೆ ಭಾರತೀಯ ಚಿಕಿತ್ಸಾ ಪದ್ಧತಿಯನ್ನು ಇದು ಯಾವ ಕಾಲಕ್ಕೂ ಒಪ್ಪಲಾರದಂಥ ಅಸೋಸಿಯೇಷನ್ ಆಗಿರುವಂಥದ್ದು. ಭಾರತದಲ್ಲಿರುವಂಥ ಯುನಾನಿ, ಭಾರತದಲ್ಲಿರುವಂಥ ಆಯುರ್ವೇದ, ಭಾರತದಲ್ಲಿರುವಂಥ ಯೋಗ, ಭಾರತದಲ್ಲಿರುವಂಥ ನ್ಯಾಚುರೋಪತಿ, ಇದು ಯಾವುದನ್ನು ಒಪ್ಪಲಾರದೆ ಕೇವಲ ಮತ್ತು ಕೇವಲ ಅಲೋಪತಿ ಡ್ರಗ್ಗಳ ಮೂಲಕ ಲಾಬಿ ನಡೀತಾ ಇರುವಂಥ ಈ ದೇಶದಲ್ಲಿ ಹೊಸ ಹೊಳಹನ್ನು ಕೊಟ್ಟಂಥ ಮತ್ತು ಲಕ್ಷಾಂತರ ಜನರನ್ನು ಚಿಕಿತ್ಸೆಯಿಂದ ಗುಣಪಡಿಸಿದಂಥ ಸಾಧೋಹರಿಸುವಂಥ ಬೇಕಾದಷ್ಟು ಉದಾಹರಣೆಗಳು ಇವತ್ತು ನಿಮಗೆ ಪತಂಜಲಿಯಲ್ಲಾಗಲಿ ಬೇರೆ ಆಯುರ್ವೇದ ಪದ್ಧತಿಯಲ್ಲಾಗಲಿ ನಿಮ್ಗೆ ಸಿಗ್ತಾವೆ. ಕೇವಲ ಬಾಬಾ ರಾಮದೇವ್ ಮಾತ್ರ ಅಲ್ಲ, ಈ ದೇಶದ ಆಯುರ್ವೇದ ಪದ್ಧತಿಯನ್ನು ಯಾರ್ಯಾರು ಅನುಸರಿಸ್ತಾ ಇರುವಂಥ ಮತ್ತು ಈ ದೇಶದಲ್ಲಿ ಅಧಿಕೃತವಾಗಿ ಟ್ರೀಟ್ಮೆಂಟ್ ನೀಡ್ತಾ ಇರುವಂಥ ಲಕ್ಷಾಂತರ ಜನ ವೈದ್ಯರಿದ್ದಾರೆ. ಹಾಗಾದರೆ ಅವರೆಲ್ಲ ಸುಳ್ಳು? ಹಂಗಾರೆ ಇವ್ರು ಹೇಳೋದೇನು, ಈ 54 ಕಾಯಿಲೆಗಳ ಪ್ರಚಾರವನ್ನು ಮಾಡಬೇಡಿ, ಇವು ಗುಣಪಡಿಸಲಾರದ ಕಾಯಿಲೆಗಳು. ಗುಣಪಡಿಸಲಾರದ ಕಾಯಿಲೆಗಳು ಅಲೋಪತಿಯಲ್ಲಿರ್ಬೋದು ಸ್ವಾಮಿ. ಈಗ ಅರೆದಲೆ ಶೂಲೆಗೆ ಅಲೋಪತಿಯಲ್ಲಿ ಔಷಧಿ ಇರದೇ ಇರ್ಬೋದು. ಸಿಂಪ್ಟಮೆಟಿಕ್ಕಾಗಿ ನೀವು ಆ ಕ್ಷಣಕ್ಕೆ ತಲೆನೋವಾಗಲಿಕ್ಕೆ ಮಾತ್ರೆಯನ್ನು ಕೊಡ್ಬೋದು, ಆದರೆ ಮೈಗ್ರೇನ್ಗೆ ಆಯುರ್ವೇದದಲ್ಲಿ ಅದರದೇ ಆದಂಥ ಒಂದು ಪದ್ಧತಿ ಇರುತ್ತೆ, ಅದನ್ನು ಅವರು ತಮ್ಮ ಚಿಕಿತ್ಸೆಯಲ್ಲಿ ಅದನ್ನು ಬಳಸಿಕೊಂಡು ಅವರು ತಮ್ಮ ರೋಗಿಗಳನ್ನು ಗುಣಪಡಿಸಬಹುದು.
ಆದರೆ 1954 ಕಾನೂನನ್ನೇ ಅಸ್ತ್ರವನ್ನಾಗಿ ಹಿಡ್ಕೊಂಡು ಯಾರೂ ನೀವು ಪ್ರಚಾರವನ್ನೇ ಮಾಡಬೇಡಿ, ಪ್ರಚಾರ ಮಾಡಿ ನೀವು ಅಲೋಪತಿಗೆ ಕಂಟಕಪ್ರಾಯರಾಗಿದ್ದೀರಿ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡುವಂಥ ಪ್ರಯತ್ನ ನಡೀತಾ ಇರುವಂಥದ್ದು ಪರೋಕ್ಷವಾಗಿ. ಈಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹೇಳ್ತಾ ಇರೋದೇನು, ಅವ್ರ ವಾದ ಒಂದು ರೀತಿ ಸರಿ ಇದೆ, 1954 ಆ್ಯಕ್ಟನ್ನು ಇವರು ಧಿಕ್ಕರಿಸಿದ್ದಾರೆ. 1954 ಆ್ಯಕ್ಟ್ ಏನು ಹೇಳುತ್ತೆ, ಯಾವುದೇ ವಸ್ತುಗಳನ್ನ ಪ್ರಚಾರ ಮಾಡಬೇಡಿ ಅಂತ ಹೇಳ್ತಾರೆ. ಬಾಬಾ ರಾಮದೇವ್ ಏನು ಮಾಡ್ತಾರೆ, ಎಲ್ಲ ವಸ್ತುಗಳ ಪ್ರಚಾರವನ್ನು ಮಾಡ್ತಾರೆ. ಪ್ರಚಾರವನ್ನು ಮಾಡ್ತಾರೆ ಅಂದರೆ ನಕಲಿ ಅಂತ ಅರ್ಥ ಅಲ್ಲ, ಪ್ರಚಾರವನ್ನು ಮಾಡ್ತಾರೆ ಅಂದರೆ ಅದನ್ನು ಸಂಶೋಧನೆ ಮಾಡಿ. ನೀವು ಅಕಸ್ಮಾತ್ ಏನಾದರೂ ಅಪ್ಪಿತಪ್ಪಿ ಹರಿದ್ವಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಹರಿದ್ವಾರದಿಂದ ಯು ಪಿ ಹೈವೇಗೆ ಬಂದರೆ ನಿಮ್ಗೆ ಭಾಳ ದೊಡ್ಡದಾದಂಥ ಸುಮಾರು 1-1.5 ಸಾವಿರ ಎಕರೆ ಇರ್ಬೋದು, ಅದು ಹಿಂದ್ಗಡೆ ಇರುವಂಥ ಎಲ್ಲ ತೋಟಗಳನ್ನೆಲ್ಲ ಸೇರಿದರೆ, ಅಥವಾ ದೊಡ್ಡದಾದಂಥ ಒಂದು ಯೋಗ ಪೀಠ ಇದೆ. ದಯವಿಟ್ಟು ಒಂದು ಸಲ ಅಲ್ಲಿ ಹೋಗಿ ಬನ್ನಿ, ನೀವು ಪತಂಜಲಿ ಯೋಗಪೀಠ ಅಂತಿದೆ, ಹೈವೇಗೆ ಇರುವಂಥದ್ದು. ಸುಮಾರು 150-200 ಜನ ಡಾಕ್ಟ್ರುಗಳಿದ್ದಾರೆ ಅಲ್ಲಿ, ಅವರೆಲ್ಲ ಬಸ್ಸಿನಲ್ಲಿ ಬರ್ತಾರೆ, ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ. 100 ಜನ ರೋಗಿಗಳಿಗೆ ಶುಶ್ರೂಷೆಯನ್ನು ಕೊಡ್ತಾರೆ, ಚಿಕಿತ್ಸೆಯನ್ನು ಕೊಡ್ತಾರೆ ಮತ್ತು ತಪಾಸಣೆಯನ್ನು ಮಾಡ್ತಾರೆ. ಭಾಳ ದೊಡ್ಡದಾದಂಥ ವರ್ಲ್ಡ್ ಕ್ಲಾಸ್ ಸಂಶೋಧನಾಲಯ ಇದೆ, ಫಾರ್ಮಸಿ ಇದೆ, ಎಲ್ಲ ಇರುವಂಥ ಅತ್ಯಂತ ಆಧುನಿಕವಾದಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಈ ದೇಶದಲ್ಲಿ ಶಾಲೆಗಳು ಬದಲಾಗ್ತವೆ, ಈ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬದಲಾಗ್ತವೆ, ಈ ದೇಶದಲ್ಲಿ ಕಂಪ್ಯೂಟರ್ ಬರುತ್ತೆ, ಇಂಟರ್ನೆಟ್ ಬರುತ್ತೆ, ಈ ದೇಶದಲ್ಲಿ ಪತ್ರ ಬರೆಯುವ ಪದ್ಧತಿ ಹೊರಟೋಗುತ್ತೆ, ಟೆಲಿಗ್ರಾಮ್ ಹೊರಟೋಗುತ್ತೆ. ಆದರೆ ಈ ದೇಶದಲ್ಲಿ ಈ ಸಂಶೋಧನೆಗಳೇನಾಗಿದ್ದಾವೆ, ಆಯುರ್ವೇದದಲ್ಲಿ ಆಗಿರುವಂಥ ಇತ್ತೀಚಿನ ಬೆಳವಣಿಗೆಗಳೇನಾಗಿದ್ದಾವೆ, ಅದಕ್ಕೋಸ್ಕರ ಕಾನೂನನ್ನು ತಿದ್ದುಪಡಿ ಮಾಡುವ ಕೆಲಸವನ್ನು ಸರ್ಕಾರಗಳು ಮಾಡೇ ಇಲ್ಲ. ಎಂಥ ದುರಂತ ನೋಡಿ, ರಸ್ತೆ ಬದಲಾಗಬಹುದಂತೆ, ಶಾಲೆ ಬದಲಾಗಬಹುದಂತೆ, ಟೆಕ್ಸ್ಟ್ ಬುಕ್ ಬದಲಾಗಬಹುದಂತೆ, ನಮ್ಮ ಬದುಕಿನ ಶೈಲಿ ಬದಲಾಗಬಹುದಂತೆ 2024 ಸಂದರ್ಭದಲ್ಲಿ, ಆದರೆ ಕಾನೂನು ಮಾತ್ರ 1954 ಇರಬೇಕಂತೆ. ಮಧುಮೇಹ ಹೋಗೋದೇ ಇಲ್ಲ ಅಂತ ಅಲೋಪತಿ ಹೇಳ್ಬೋದು, ಜೀವಮಾನ ಪರ್ಯಂತ ಟ್ಯಾಬ್ಲೆಟ್ ತಗೋಂತ. ಆದರೆ ಮಧುಮೇಹ ಆಗಲಾರದ ಹಾಗೆ ನಿಯಂತ್ರಣ ಮಾಡುವಂಥ ಕಪಾಲಭಾತಿ ಮತ್ತೊಂದು ಇನ್ನೊಂದು ಅನುಲೋಮ ವಿಲೋಮ ಇದೇ ದೇಶದ ಪ್ರಾಚೀನ ಸಂಸ್ಕೃತಿಯಲ್ಲಿದ್ದಾವೆ. ನಿಮ್ಮ ಕಾನೂನಿನಲ್ಲಿ ಅದು ಇಲ್ಲದೇ ಇರ್ಬೋದು, ಜವಾಹರ್ಲಾಲ್ ನೆಹರು ಗೊತ್ತಿಲ್ಲದೆ ಇರ್ಬೋದು. ಜವಾಹರ್ಲಾಲ್ ನೆಹರು ಗೊತ್ತಿಲ್ಲ ಅಂದರೆ ಅದು ನಮ್ಮಲ್ಲಿ ಇಲ್ಲೇ ಇಲ್ಲ ಅಂತ ಅರ್ಥ ಅಲ್ಲ. ಜವಾಹರ್ಲಾಲ್ ನೆಹರು ನಕಲಿ ವೈದ್ಯರನ್ನು ತಡೆಗಟ್ಟಲಿಕ್ಕೆ ಅವತ್ತು ಕಾನೂನು ಮಾಡಿರಬಹುದು, ಆದರೆ ಅಸಲಿ ಕೆಲಸ ಮಾಡುವಂಥ ವೈದ್ಯರಿಗೆ ಪೂರಕವಾದಂಥ ಕಾನೂನಿನ ತಿದ್ದುಪಡಿಯನ್ನು ನಾವೆಲ್ಲಿ ತಂದಿದ್ದೇವೆ? ಇವತ್ತು ಆಯುಷ್ ಅಂತ ಇಲಾಖೆ ಇದೆ, ಆಯುಷ್ ಅನ್ನುವಂಥ ಇಲಾಖೆ ಯಾಕೆ ಬೇಕಾದ ಹಾಗಾದರೆ, ಬೇಕೇ ಇಲ್ವಲ್ಲ? ಇವತ್ತು ದೊಡ್ಡ ದೊಡ್ಡ ಆಸ್ಪತ್ರೆಯವರು ಜಾಹೀರಾತನ್ನು ಕೊಡ್ತಾರೆ, ಆ ಜಾಹೀರಾತು ಕೊಟ್ಟವ್ರ ವಿರುದ್ಧ ಯಾರೂ ಕೇಸ್ ಹಾಕಿಲ್ಲ, IMAದವರು ಅಥವಾ ಆಯುರ್ವೇದ ಸಂಸ್ಥೆಯವರು ಯಾರೂ ಕೇಸ್ ಹಾಕಿಲ್ಲ. ನಮ್ಮಲ್ಲಿ ಬನ್ನಿ ಬನ್ನಿ, ನಿಮ್ಮದು ಹೃದಯ ಸರ್ಜರಿ ಮಾಡ್ತೇವೆ, ಮನೆಯಲ್ಲಿ ಒಬ್ಬರೇ ಇದ್ದಾಗ ರಾತ್ರಿ ದ್ರವಡವ ಅಂತ ಎದೆ ಹೊಡ್ಕೊಂಡ್ಬಿಟ್ರೆ ನೇರವಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ, ನಮ್ಮಲ್ಲಿ 24/7 ಟ್ರೀಟ್ಮೆಂಟ್ ಇದೆ ಅಂತ ಜಾಹೀರಾತು ಕೊಡ್ಬೋದು ಹಾಸ್ಪಿಟಲ್ನವರು, ಅದ್ರ ಬಗ್ಗೆ ಯಾರು ಕೇಸ್ ಹಾಕಲ್ಲ. ಫೇರ್ ಆ್ಯಂಡ್ ಲವ್ಲಿ ಅಂತವರು 7 ದಿವಸಕ್ಕೆ ನಿಮ್ಮ ಬಣ್ಣವನ್ನು ಕಪ್ಪು ವರ್ಣವನ್ನು ಗೌರವ ವರ್ಣವನ್ನಾಗಿ ಬದಲಿ ಮಾಡ್ತೇನೆ ಅಂತ ಅವ್ರು ಜಾಹೀರಾತು ಕೊಡ್ಬೋದು, ಯಾರು ಕೇಳಲ್ಲ. ಬೂಸ್ಟ್ನವ್ರು ಹೇಳ್ಬೋದು, ಬೆಳಿಗ್ಗೆ ಎದ್ರೆ ನನ್ನ ಎನರ್ಜಿಗೆ ಬೂಸ್ಟೇ ಕಾರಣ ಅಂತ ಸಚಿನ್ ತೆಂಡೂಲ್ಕರ್ ಹೇಳ್ಬೋದು, ಅದಕ್ಕೆ ಯಾರು ಕೇಸ್ ಹಾಕೋದಿಲ್ಲ. ಆದರೆ ಪತಂಜಲಿಯ ಬಾಬಾ ರಾಮದೇವ್ ಈ ದೇಶದ ಸಿದ್ಧೌಷಧಿಗಳನ್ನು ಪ್ರಚಾರ ಮಾಡಿದ ತಕ್ಷಣ IMAನವರು ತಡ್ಕೊಳಕ್ಕಾಗಲ್ಲ. ಅವ್ರು ಹೇಳೋದೇನು, ನೀವು ಆಯುರ್ವೇದ ಬಗ್ಗೆ ಹೇಳ್ತೀರಿ, ನಮ್ಮ ಔಷಧಿಗಳ ಬಗ್ಗೆ ಅಪಪ್ರಚಾರ ಮಾಡ್ತೀರಿ ಅಂತ. ಹೌದು ಸ್ವಾಮಿ, ಈಗ ಡಯಾಬಿಟಿಕ್ಸ್ ಸಂಬಂಧಪಟ್ಟಂಥ ನಿಮ್ಮ ಕಾಯಿಲೆ ಮಾತ್ರೆಯನ್ನು ತೆಗೆದುಕೊಂಡ್ರೆ ನನ್ನ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತಲ್ಲ, ಆಗೋದು ನಿಜ ತಾನೇ, ಅದನ್ನು ಹೇಳಿದರೆ ಅಪಪ್ರಚಾರ ಅಂತ ನೀವು ಹೇಳಿದರೆ ಹೇಗೆ? ಈಗ ಆಗಬೇಕಾಗಿರೋ ಕೆಲಸ ಏನು, ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಆಯುರ್ವೇದ ಡಾಕ್ಟ್ರು, ಈ ದೇಶದಲ್ಲಿ ಯಾರಿಗೆ ಈ ದೇಶದ ವೈದ್ಯಕೀಯ ಪದ್ಧತಿ ಇದೆ, ಯಾರಿಗೆ ಅದರ ಬಗ್ಗೆ ನಂಬಿಕೆ ಇದೆ, ಅವರು ಪ್ರತಿಭಟನೆ ಮಾಡ್ತಾ 1954 ಕಾನೂನೇನಿದೆ ಅದನ್ನು ತಿದ್ದುಪಡಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ಮತ್ತು ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಬೇಕೇ ಹಾಗೆ ಪೂರಕವಾದಂಥ ಕಾನೂನುಗಳಾಗಬೇಕು. ವಿನ ಕಾನೂನು ಬದುಕನ್ನು ಸರಳೀಕೃತಗೊಳಿಸಬೇಕು, ಬದುಕಿಗೆ ಕಂಟಕ ಆಗಬಾರ್ದು, ಜಂಜಾಟಕ್ಕೆ ಕಾರಣೀಭೂತ ಆಗಬಾರ್ದು. ಬಾಬಾ ರಾಮದೇವ್ಗೆ ಅಫಿಡವಿಟ್ ಕೊಟ್ಟದ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಏನಂತ,